ಸೊ ಇಲ್ಲಿ ನಿಮಗೆ ಮೂರು ಪೋಸ್ಟಿಗೆ ವೇಕೆ ನೋಟಿಫಿಕೇಷನ್ನ ಇಶ್ಯೂ ಮಾಡಿದ್ದಾರೆ ಯಾವುದಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಕೌಂಟ್ ಆಫೀಸರ್ಸ್ ಮತ್ತು ಪರ್ಚೇಸಿಂಗ್ ಮತ್ತು ಸ್ಟೋರ್ ಆಫೀಸರ್ಸ್ಗೆ ವೇಕೆನ್ಸೀಸ್ ಇದೆ ಇಂಪಾರ್ಟೆಂಟ್ ಡೇಟ್ಸ್ ಅಪ್ಲಿಕೇಶನ್ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಫಸ್ಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದೆ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಯಾವತ್ತಾಗುತ್ತಂದರೆ ಇಪ್ಪತ್ತೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಕ್ಲೋಸ್ ಆಗುತ್ತೆ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್ ಯಾವಾಗಿದೆ ಅಂದರೆ ಇಪ್ಪತ್ತ್ ಮೂರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂದು ಇದೆ ಡೇಟ್ ಆಫ್ ಕಂಡಕ್ಟ್ ಆಫ್ ರಿಟರ್ನ್ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಶ್ಯೂ ಆಫ್ ಕಾಲ್ ಲೆಟ್ರ್ ವಿಲ್ ಬಿ ನೋಟಿಫೈಡ್ ಇನ್ ವೆಸ್ ಇಸ್ರೋ ವೆಬ್ಸೈಟ್ ಸೊ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗಿದೆ ಮತ್ತು ಕಾಲ್ ಲೆಟ್ರ್ ಯಾವಾಗ ಇಶ್ಯೂ ಮಾಡ್ತಾರೆ ಅಂತ ಇಸ್ರೋ ವೆಬ್ಸೈಟಲ್ಲೇ ತಿಳಿಸ್ತಾರೆ ಸೊ ಏನು ವಿದ್ಯಾರ್ಹತೆ ಬೇಕು ಮತ್ತು ಏನು ಕೆಲಸದ ಅನುಭವ ಇರಬೇಕಂದ್ರೆ ಅಕೌಂಟ್ ಆಫೀಸರ್ಸ್ಗೆ ಆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎ ಸಿ ಎ ಆರ್ ಎಫ್ ಸಿ ಎ ಆರ್ ಎಸ್ ಐ ಸಿ ಡಬ್ಲ್ಯೂ ಎ ಆರ್ ಎಫ್ ಐ ಸಿ ಡಬ್ಲ್ಯೂ ಎ ಆರ್ ಎಮ್ ಬಿ ಎ ಪ್ಲಸ್ ಒನ್ ಇಯರ್ ಎಕ್ಸ್ಪೀರಿಷ ಎಕ್ಸ್ಪೀರಿಯನ್ಸ್ ಇನ್ ಸೂಪರ್ವೈಸರಿ ಕೆಪ್ಯಾಸಿಟಿ ಅಂದರೆ ಯಾವ ಅಭ್ಯರ್ಥಿ ಈ ಹುದ್ದೆ ಅಪ್ಲೈ ಮಾಡ್ತಾರಲ್ಲ ಅವರು ಎ ಸಿ ಎ ಅಥವಾ ಎಫ್ ಸಿ ಎ ಅಥವಾ ಎ ಐ ಸಿ ಡಬ್ಲ್ಯೂ ಎ ಅಥವಾ ಎಫ್ ಐ ಸಿ ಡಬ್ಲ್ಯೂ ಎ ಅಥವಾ ಎಮ್ ಬಿ ಎ ಮಾಡಿರಬೇಕು ಜೊತೆಗೆ ಒಂದು ವರ್ಷ ಸೂಪ್ರವೈಸರಿ ಕೆಪ್ಯಾಸಿಟಿಯಲ್ಲಿ ಅನುಭವವನ್ನು ಹೊಂದಿರಬೇಕು ಅಥವಾ ಆರ್ ಎಮ್ ಕಾಮ್ ಪ್ಲಸ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ಕ್ಲೂಡಿಂಗ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಸೂಪರ್ವೈಸರಿ ಕೆಪಾಸಿಟಿ ಅಥವಾ ಅಭ್ಯರ್ಥಿ ಏನು ಮಾಡಿರಬೇಕಂದ್ರೆ ಎಮ್ ಕಾಮ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಮೂರು ವರ್ಷ ಕೆಲಸದ ಅನುಭವವನ್ನು ಹೊಂದಿರಬೇಕು ಅದರಲ್ಲಿ ಒಂದು ವರ್ಷ ಏನಂದರೆ ಸೂಪ್ರವೈಝರಿ ಕೆಪಾಸಿಟಿಯಲ್ಲಿ ಕೆಲಸದ ಅನುಭವವನ್ನು ಹೊಂದಿರಬೇಕು ಬಿ ಕಾಮ್ ಬಿ ಬಿ ಎ ಆರ್ ಬಿ ಬಿ ಎಮ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸ್ ಆರ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಸೂಪರ್ವೈಸರ್ ಕೆಪ್ಯಾಸಿಟಿ ಯಾವ ಅಭ್ಯರ್ಥಿಯು ಅಪ್ಲೈ ಮಾಡ್ತಾರಲ್ಲ ಅವರು ಬಿ ಕಾಮ್ ಅಥವಾ ಬಿ ಬಿ ಎ ಅಥವಾ ಎಮ್ ಬಿ ಬಿ ಎಮ್ ಮಾಡಿರಬೇಕು ಜೊತೆಗೆ ಐದು ವರ್ಷ ಕೆಲಸದ ಅನುಭವವನ್ನು ಹೊಂದಿರಬೇಕು ಅದರಲ್ಲಿ ಎರಡು ವರ್ಷ ಏನಂದರೆ ಸೂಪರ್ವೈಸರಿ ಕೆಪಾಸಿಟಿಯಲ್ಲಿ ಕೆಲಸ ಮಾಡಿರಬೇಕು ಎಕ್ಸ್ಪೀರಿಯನ್ಸ್ ಶುಡ್ ಶುಡ್ ಬಿ ಇನ್ ದ ಏರಿಯಾಸ್ ಆಫ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಆರ್ ಕಾಸ್ಟ್ ಅಕೌಂಟಿಂಗ್ ಸೊ ಯಾವ ಕ್ಷೇತ್ರದಲ್ಲಿ ಅನುಭವ ಇರಬೇಕಂದ್ರೆ ಫೈನಾನ್ಸ್ ಮತ್ತೆ ಅಕೌಂಟ್ಸಲ್ಲಿ ಅಥವಾ ಕಾಸ್ಟ್ ಅಕೌಂಟಿಂಗಲ್ಲಿ ಕೆಲಸದ ಅನುಭವವನ್ನು ಹೊಂದಿರಬೇಕು ಪರ್ಚೇಸಿಂಗ್ ಆ್ಯಂಡ್ ಸ್ಟೋರ್ ಆಫೀಸರ್ಸ್ ಏನಿದೆ ಆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಆರ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಪ್ಲಸ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಸೂಪರ್ವೈಸರ್ ಕೆಪಾಸಿಟಿ ಅಭ್ಯರ್ಥಿಯು ಮಾರ್ಕೆಟಿಂಗ್ ಅಥವಾ ಮಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಎಮ್ ಬಿ ಎ ಮಾಡಿರಬೇಕು ಜೊತೆಗೆ ಒಂದು ವರ್ಷ ಸೂಪರ್ವೈಸರ್ ಕೆಪಾಸಿಟಿಯಲ್ಲಿ ಅನುಭವನ ಹೊಂದಿರಬೇಕಾಗ್ತದೆ ಗ್ರಾಜ್ಯುಯೇಟ್ ಆರ್ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ ಎನಿ ಅದರ್ ಸಬ್ಜೆಕ್ಟ್ ರಿಲೇಟಿಂಗ್ ಟು ದ ಪರ್ಚೇಸ್ ಆ್ಯಂಡ್ ಸ್ಟೋರ್ ಆ್ಯಕ್ಟಿವಿಟಿ ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಒನ್ ಇಯರ್ ಇನ್ ಸೂಪ್ರವೈಸರ್ ಕೆಪಾಸಿಟಿ ಇನ್ ದ ರಿಲೆವೆಂಟ್ ಫೀಲ್ಡ್ ಸೊ ಮಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಥವಾ ಯಾವುದಾದರೂ ಸಬ್ಜೆಕ್ಟ್ ರಿಲೇಟೆಡ್ ಯಾವುದಕ್ಕಂದರೆ ಪರ್ಚೇಸ್ ಮತ್ತು ಸ್ಟೋರ್ ಆ್ಯಕ್ಟಿವಿಟಿ ರಿಲೇಟೆಡಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಮೂರು ವರ್ಷ ಏನಂದರೆ ಕೆಲಸದ ಅನುಭವ ಇರಬೇಕು ಅದರಲ್ಲಿ ಒಂದು ವರ್ಷ ಏನಂದರೆ ಕೆಪಾಸಿಟಿ ಕೆಪ್ಯಾಸಿಟಿದು ಕೆಲಸದ ಅನುಭವನ ಇರಬೇಕಾಗ್ತದೆ ಪೋಸ್ಟ್ ಗ್ರಾಜ್ಯುಯೇಟ್ ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಒನ್ ಇಯರ್ ಸೂಪ್ರವೈಸರಿ ಕೆಪಾಸಿಟಿ ಇನ್ ದ ಫೀಲ್ಡ್ ಆಫ್ ಇನ್ ದ ರೆಲೆವೆಂಟ್ ಫೀಲ್ಡ್ ಸೊ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಮೂರು ವರ್ಷದ ಕೆಲಸದ ಅನುಭವವನ್ನು ಹೊಂದಿರಬೇಕಾಗ್ತದೆ ಅದರಲ್ಲಿ ಒಂದು ವರ್ಷ ಏನಂದರೆ ಸೂಪರ್ವೈಸರ್ ಕೆಪಾಸಿಟಿ ಫೀಲ್ಡಲ್ಲಿ ಕೆಲಸನ ಮಾಡಿರಬೇಕಾಗ್ತದೆ ಗ್ರಾಜುಯೇಟ್ ವಿತ್ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಟೂ ಇಯರ್ಸ್ ಇನ್ ದ ಸೂಪ್ರವೈಸರಿ ಕೆಪಾಸಿಟಿ ಇನ್ ದ ರೆಲೆಂಟ್ ಫೀಲ್ಡ್ ಸೊ ಪದವಿ ಹೊಂದಿದವರು ಕನಿಷ್ಠ ಐದು ವರ್ಷದ ಕೆಲಸ ಅನುಭವವನ್ನು ಹೊಂದಿರಬೇಕು ಜೊತೆಗೆ ಎರಡು ವರ್ಷ ಏನಂದರೆ ಸೂಪರ್ವೈಸರಿ ಕೆಪಾಸಿಟಿಯಲ್ಲಿ ಕೆಲಸ ಮಾಡಿರಬೇಕು ಎಕ್ಸ್ಪೀರಿಯೆನ್ಸ್ ಶುಡ್ ಬಿ ಇನ್ ದ ಏರಿಯಾಸ್ ಆಫ್ ಪರ್ಚೇಸ್ ಆ್ಯಂಡ್ ಸ್ಟೋರ್ಸ್ ಸೊ ಯಾವ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕಂದ್ರೆ ಪರ್ಚೇಸ್ ಮತ್ತು ಸ್ಟೋರ್ಸ್ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗ್ತದೆ ಫಾರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಮ್ ಬಿ ಎ ಪ್ಲಸ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಸೂಪರ್ವೈಸರಿ ಕೆಪಾಸಿಟಿ ಸೊ ಅಭ್ಯರ್ಥಿ ಏನು ಮಾಡಿರ್ಬೇಕಂದ್ರೆ ಎಮ್ ಬಿ ಎ ಪದವಿಯನ್ನು ಹೊಂದಿರಬೇಕು ಜೊತೆಗೆ ಒಂದು ವರ್ಷ ಸೂಪರ್ವೈಸರಿ ಕೆಪಾಸಿಟಿಯಲ್ಲಿ ಅನುಭವವನ್ನು ಹೊಂದಿರಬೇಕು ಪೋಸ್ಟ್ ಗ್ರ್ಯಾಜುಯೇಟ್

ಕೆಲಸ ಮಾಡಿರಬೇಕಾಗ್ತದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಇನ್ ದ ಏರಿಯಾಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಡಳಿತ ಕ್ಷೇತ್ರದಲ್ಲಿ ಕೆಲಸದ ಅನುಭವವನ್ನು ಹೊಂದಿರಬೇಕಾಗ್ತದೆ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಅದರ್ ದ್ಯಾನ್ ಎಮ್ ಬಿ ಎ ಸಿ ಎಫ್ ಸಿ ಎಫ್ ಐ ಸಿ ಡಬ್ಲ್ಯೂ ಎ ಎ ಐ ಸಿ ಡಬ್ಲ್ಯೂ ಎ ಪಿ ಜಿ ಡಿಪ್ಲೊಮ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಇನ್ ಫಸ್ಟ್ ಕ್ಲಾಸ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಆರ್ ಸಿ ಜಿ ಪಿ ಎ ಆಫ್ ಸಿಕ್ಸ್ ಪಾಯಿಂಟ್ ತ್ರೀ ಆನ್ ಎ ಸ್ಕೇಲ್ ಆಫ್ ಟೆನ್ ಸೊ ಎಂ ಬಿ ಎ ಸಿ ಎಫ್ ಸಿ ಎಫ್ ಐ ಸಿ ಡಬ್ಲ್ಯೂ ಎ ಎ ಐ ಸಿ ಡಬ್ಲ್ಯೂ ಎ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಪಿ ಜಿ ಡಿಪ್ಲೊಮಾ ಮಾಡಿದವ್ರು ಬಿಟ್ಟು ಬೇರೆ ಯಾವುದಾದ್ರೂ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿದರೆ ಅವರು ಮಿನಿಮಮ್ ಎಷ್ಟು ಅಗ್ರಿಗೇಟ್ ಮಾರ್ಕ್ಸ್ ತೊಗೊಂಡಿರ್ಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ತೊಗೊಂಡಿರಬೇಕು ಅದೇ ನೀವು ಸಿ ಜಿ ಪಿ ಎ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ಸ್ ಎವರೇಜ್ ಪ್ರಕಾರ ಹೋದರೆ ಔಟ್ ಆಫ್ ಟ್ರೆನಿಗೆ ಎಷ್ಟು ಇರಬೇಕಂದ್ರೆ ಅವ್ರದ್ದು ಸಿಕ್ಸ್ ಪಾಯಿಂಟ್ ತ್ರೀ ಇರಬೇಕಾಗ್ತದೆ ಪೇ ಆ್ಯಂಡ್ ಅದರ್ ಬೆನಿಫಿಟ್ಸ್ ಸೊ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಬೆನಿಫಿಟ್ ಇದೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಪಾಯಿಂಟೆಡ್ ಆಸ್ ಅ ಆಫೀಸರ್ಸ್ ಇನ್ ಲೆವೆಲ್ ಟೆನ್ ಆಫ್ ಪೇ ಮ್ಯಾಟ್ರಿಕ್ಸ್ ಆ್ಯಂಡ್ ವಿಲ್ ಬಿ ಪೇಡ್ ಮಿನಿಮಮ್ ಬೇಸಿಕ್ ಪೇ ಆಫ್ ಫಿಫ್ಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಸೊ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏನಂದರೆ ಐ ಐವತ್ತಾರು ಸಾವಿರದ ಒನ್ನೂರು ರೂಪಾಯಿ ಸಂಬಳವನ್ನು ಕೊಡ್ತಾರೆ ಇನ್ ಅಡಿಷನ್ ಡಿಯರೆನ್ಸ್ ಅಲವೆನ್ಸಸ್ ಹೌಸ್ ರೆಂಟ್ ಅಲೌನ್ಸಸ್ ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್ ಆರ್ ಪೇಯೇಬಲ್ ಆ್ಯಸ್ ಪರ್ ದ ಎಕ್ಸ್ಟೆಂಟ್ ಆನ್ ದ ಸಬ್ಜೆಕ್ಟ್ ಸೊ ಇದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ನಿಮಗೆ ಡೇರೆನ್ಸ್ ಅಲೌನ್ಸಸ್ ಇರುತ್ತೆ ಹೌಸ್ ರೆಂಟ್ ಅಲೌನ್ಸಸ್ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಅಲೌನ್ಸಸ್ ಇರುತ್ತೆ ದೇ ವಿಲ್ ಬಿ ಬ್ರಾಟ್ ಅಂಡರ್ ದ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಸೊ ಅವ್ರನ್ನೇನು ಮಾಡ್ತಾರೆ ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಯೋಜನೆಗೆ ಒಳಗೊಡಿಸ್ತಾರೆ ಕಾಂಟ್ರಿಬ್ಯೂಟ್ರಿ ಹೆಲ್ತ್ ಫೆಸಿಲಿಟೀಸ್ ಫಾರ್ ಸೆಲ್ಫ್ ಆ್ಯಂಡ್ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಸಬ್ಸಿಡೈಸ್ ಕ್ಯಾಶ್ ಕ್ಯಾಂಟೀನ್ ಫೆಸಿಲಿಟಿ ಲಿಮಿಟೆಡ್ ಕ್ವಾರ್ಟರ್ ಫೆಸಿಲಿಟಿ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಲೀ ಟ್ರ್ ಟ್ರಾವೆಲ್ ಕನ್ಸೆಷನ್ ಗ್ರೂಪ್ ಇನ್ಶೂರೆನ್ಸ್ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸಸ್ ಆರ್ ಅಡ್ಮಿಸೇಬಲ್ ಆ್ಯಸ್ ಪರ್ ದ ಎಕ್ಸ್ಟೆಂಟ್ ರೂಲ್ಸ್ ಸೊ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮತ್ತೆ ಏನೇನು ಬೆನಿಫಿಟ್ಸ್ ಇರುತ್ತೆಂದರೆ ಅವರಿಗೆ ಮತ್ತು ಅವರು ಫ್ಯಾಮಿಲಿಯವರಿಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಆಮೇಲೆ ಸಬ್ಸಿಡೈಸ್ ಕ್ಯಾನ್ಸಿ ಕ್ಯಾಂಟೀನ್ ಫೆಸಿಲಿಟಿ ಇರುತ್ತೆ ಆಮೇಲೆ ಕ್ವಾರ್ಟರ್ ಫೆಸಿಲಿಟಿ ಇರುತ್ತೆ ಆಮೇಲೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರುತ್ತೆ ಆಮೇಲೆ ಲೀವ್ ಟ್ರಾವೆಲ್ ಕನ್ಸೆಷನ್ ಇರುತ್ತೆ ಗ್ರೂಪ್ ಇನ್ಸುರೆನ್ಸ್ ಇರುತ್ತೆ ಆಮೇಲೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸಸ್ ಇರುತ್ತೆ ಸೊ ಇದೆಲ್ಲ ನಿಮಗೇನಂದರೆ ಇದರಲ್ಲಿ ಫೆಸಿಲಿಟಿಗಳು ಇರ್ತವೆ ಏಜ್ ಲಿಮಿಟ್ ವಯೋಮಿತಿ ಎಷ್ಟಿರಬೇಕಂದ್ರೆ ತರ್ಟಿ ಫೈವ್ ಇಯರ್ಸ್ ಆ್ಯಸ್ ಆ್ಯಂಡ್ ಟ್ವೆಂಟಿ ಫಸ್ಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಒಂದರವರ ಒಳಗಾಗಿ ಅವರಿಗೆ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಅಂದರೆ ಅವರು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಮೂವತ್ತೈದು ವರ್ಷವನ್ನು ಮೀರಿರಬಾರ್ದು ಫಾ ಯಾರಿಗಂದರೆ ಜನರಲ್ ಅಭ್ಯರ್ಥಿಗಳಿಗೆ ಅದೇ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಷ್ಟಂದರೆ ಮೂವತ್ತೆಂಟು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತದೆ ಸರ್ವಿಂಗ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಮೈನಾರಿಟಿ ಮೆರಿಟಿಯಸ್ ಸ್ಪೋರ್ಟ್ಸ್ ಪರ್ಸನ್ ಆರ್ ಎಲಿಜಿಬಲ್ ಫಾರ್ ಏಜ್ ರಿಲ್ಯಾಕ್ಸೇಷನ್ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ಸ್ ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡ್ತೀರಾ ಅಂದರೆ ಎ ಕ್ಯಾಂಡಿಡೇಟ್ ಶುಡ್ ಅಪ್ಲೈ ಫಾರ್ ಓನ್ಲಿ ಒನ್ ಪೋಸ್ಟ್ ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಆರ್ ಅಕೌಂಟ್ ಆರ್ ಪರ್ಚೇಸ್ ಆರ್ ಸ್ಟೋರ್ ಆಫೀಸರ್ ಸೊ ಇಲ್ಲಿ ನಿಮಗೆ ಮೂರು ಪೋಸ್ಟ್ ಇದೆ ಯಾವುದೇ ಅಭ್ಯರ್ಥಿ ಅಪ್ಲೈ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಯಾವುದಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಅಪ್ಲೈ ಮಾಡ್ಬೋದು ಅಕೌಂಟ್ ಆಫೀಸರ್ಗಾದರೂ ಅಪ್ಲೈ ಮಾಡ್ಬೋದು ಅಥವಾ ಪರ್ಚೇಸ್ ಅಥವಾ ಪರ್ಚೇಸ್ ಮತ್ತು ಸ್ಟೋರ್ ಆಫೀಸರ್ಸ್ಗಾದರೂ ಅಪ್ಲೈ ಮಾಡ್ಬೋದು ದ ಅಪ್ಲಿಕೇಶನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ವಿಲ್ ಬಿ ಹೋಸ್ಟೆಡ್ ಇನ್ ದ ಇಸ್ರೋ ವೆಬ್ಸೈಟ್ ಬಿಟ್ವೀನ್ ಫಸ್ಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಂಟಿ ಫಸ್ಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಏನಂದರೆ ಇಸ್ರೋ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಎಸ್ ಆರ್ ಒ ಡಾಟ್ ಜಿ ಓ ವಿ ಡಾಟ್ ಇನ್ ಒಳಗಡೆ ಇರುತ್ತೆ ಯಾವಾಗಂದರೆ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಆನ್ಲೈನ್ ಅಪ್ಲಿಕೇಶನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಪ್ಲಿಕೇಶನ್ ವಿಲ್ ಬಿ ರಿಸೀವ್ಡ್ ಆನ್ಲೈನ್ ಓನ್ಲಿ ಸೊ ಅಪ್ಲಿಕೇಶನ್ನು ಆನ್ಲೈನ್ ಮಾತ್ರ ಹಾಕ್ಬೋದಾಗಿದೆ ಅಪೌಂಡ್ ರೆಜಿಸ್ಟ್ರೇಷ್ ರಿಜಿಸ್ಟ್ರೇಷನ್ ಅಪ್ಲಿಕೆಂಟ್ಸ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಅ ರಿಜಿಸ್ಟ್ರೇಷನ್ ನಂಬರ್ ವಿಚ್ ವಿ ವಿಚ್ ಶುಡ್ ಬಿ ಕೇರ್ಫುಲ್ಲಿ ಪ್ರಿಸರ್ವ್ ಫಾರ್ ಫ್ಯೂಚರ್ ರೆಫರೆನ್ಸ್ ಸೊ ನೀವು ರೆಜಿಸ್ಟ್ರೇಷನ್ ಮಾಡಿದ ಮೇಲೆ ನಿಮ್ಗೆ ಏನಂದರೆ ಒಂದು ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಅದನ್ನು ನೀವು ಮುಂದಿನ ಫ್ಯೂಚರ್ಗೆ ಅದನ್ನು ನೀವು ಪ್ರಿಸರ್ವ್ ಮಾಡಿ ಇಡಬೇಕು ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಪ್ಲಿಕೇಶನ್ ಫೀಸ್ ಟು ಫಿಫ್ಟಿ ರುಪೀಸ್ ಸೊ ಅಪ್ಲಿಕೇಶನ್ ಫೀಸ್ ನಿಮಗೆಲ್ಲಿ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಕ್ಯಾಂಡಿಡೇಟ್ಸ್ ಮೇ ಮೇಕ್ ದ ಪೇಮೆಂಟ್ ಆನ್ಲೈನ್ ಯೂಸಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಆರ್ ಆಫ್ಲೈನ್ ಬೈ ವಿಸಿಟಿಂಗ್ ಎಸ್ ಬಿ ಐ ಬ್ರ್ಯಾಂಚ್ ಸೊ ನೀವು ಅಪ್ಲಿಕೇಶನ್ ಫೀಸ್ನ ಹೇಗೆ ತುಂಬೋದು ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು ಅಥವಾ ನೀವು ಆಫ್ಲೈನ್ ಮಾಡ್ತೀರಾ ಅಂದರೆ ಎಸ್ ಬಿ ಐ ಬ್ರಾಂಚ್ಗೆ ಹೋಗಿ ಮಾಡ್ಬೋದು ಕ್ಯಾಂಡಿಡೇಟ್ಸ್ ಮೇ ಚೆಕ್ ದ ಪೇಮೆಂಟ್ ಸ್ಟೇಟಸ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಮೇಕಿಂಗ್ ಆರ್ ಅಟೆಂಪ್ಟಿಂಗ್ ಪೇಮೆಂಟ್ ಅಂಡ್ ಪ್ರಿಂಟ್ ದ ರೆಸಿಪ್ಟ್ ಬೈ ವಿಸಿಟಿಂಗ್ ಪೇಮೆಂಟ್ ಸ್ಟೇಟ್ಮೆಂಟ್ ಲಿಂಕ್ ಅವೈಲೇಬಲ್ ಇನ್ ದ ವೆಬ್ ಪೇಜ್ ಸೊ ಅಭ್ಯಾಸ ಸರಿ ಪೇಮೆಂಟ್ ಮಾಡಿದ ಮೇಲೆ ಪೇಮೆಂಟ್ ಸ್ಟೇಟ್ಮೆಂಟ್ನ ನೋಡಬೇಕಾಗತ್ತೆ ಎಷ್ಟು ಎಷ್ಟು ಗಂಟೆಗಳ ಮೇಲೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಪೇಮೆಂಟ್ ಸ್ಟೇಟ್ಮೆಂಟ್ ನೋಡಬೇಕಾಗತ್ತೆ ಸೊ ನೋಡಿ ಆ ಪೇಮೆಂಟ್ ಸ್ಟೇಟ್ಮೆಂಟ್ ಲಿಂಕ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಆಫ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಆರ್ ಟ್ರಾನ್ಸಾಕ್ಷನ್ ಫೇಲ್ಯೂಯರ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಕಾಂಟ್ಯಾಕ್ಟ್ ದೇರ್ ಬ್ರ್ಯಾಂಚ್ ಬ್ಯಾಂಕ್ಸ್ ಆ್ಯಂಡ್ ಎನ್ಶೂರ್ಸ್ ಸಕ್ಸಸ್ಫುಲ್ ಆಫ್ ಸಕ್ಸಸ್ಫುಲ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಸೊ ನಿಮ್ಮದು ಟ್ರಾನ್ಸಾಕ್ಷನ್ ಫೆಂಡಿಂಗ್ ಇತ್ತು ಅಥವಾ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆಗಿದ್ದರೆ ನೀವು ಏನು ಅಂದ್ರೆ ಬ್ಯಾಂಕಿಗೆ ವಿಸಿಟ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನ್ನ ಸಕ್ಸಸ್ಫುಲ್ ಮಾಡ್ಕೋಬೇಕಾಗುತ್ತೆ ವುಮನ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಎಕ್ಸ್ ಸರ್ವಿಸ್ ಮೆನ್ ಆ್ಯಂಡ್ ಪರ್ಸನ್ ವಿತ್ ಮಾರ್ಕ್ ಡಿಸಬಿಲಿಟೀಸ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಲ್ಲಿ ಮಹಿಳೆಯರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಅವರಿಗೆ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಮತ್ತು ವಿಕಲಚೇತನಿಗೆ ಯಾವುದೇ ಥರದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ರಿಟರ್ನ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆಟ್ ಟ್ವೆಲ್ವ್ ವೆನ್ಯೂಸ್ ಅಹಮದಾಬಾದ್ ಬೆಂಗಳೂರು ಭೂಪಾಲ್ ಚಂಡೀಗಢ್ ಚೆನ್ನೈ ಗುವಾಟಿ ಹೈದರಾಬಾದ್ ಕೋಲ್ಕತ್ತಾ ಲಕ್ನೌ ಮುಂಬೈ ನ್ಯೂ ಡೆಲ್ಲಿ ಆ್ಯಂಡ್ ತಿರುವನಂತಪುರಂ ಸೊ ಇಲ್ಲಿ ಹನ್ನೆರಡು ಸಿಟಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಯಾವ್ಯಾವುದಂದರೆ ಅಹಮದಾಬಾದ್ ಬೆಂಗ್ಳೂರ್ ಭೂಪಾಲ್ ಚಂಡೀಘ್ ಚೆನ್ನೈ ಗುವಾಟಿ ಹೈದರಾಬಾದ್ ಕೋಲ್ಕತ್ತಾ ಲಕ್ನೌ ಮುಂಬೈ ನ್ಯೂ ಡೆಲ್ಲಿ ಮತ್ತು ತಿರುವನಂತಪುರದಲ್ಲಿರುತ್ತೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಕ್ಯೂರ್ ಮಿನಿಮಮ್ ಫೋರ್ಟಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಈಚ್ ಪಾರ್ಟ್ ಆಫ್ ದ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಸೊ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ನ ಪ್ರತಿಯೊಂದು ಭಾಗದಲ್ಲಿ ನೀವು ಮಿನಿಮಮ್ ಎಷ್ಟು ಅಂದರೆ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಸೆಕ್ಯೂರ್ ಮಿನಿಮಮ್ ಅಗ್ರಿಗೇಟ್ ಆಫ್ ಫಿಫ್ಟಿ ಪ ಫಿಫ್ಟಿ ಮಾರ್ಕ್ಸ್ ಸೊ ಓವರ್ ಆಲ್ ಅಗ್ರಿಗೇಟ್ ತೊಗೊಂಡಾಗ ನೀವು ಮಿನಿಮಮ್ ಅಗ್ರಿಗೇಟ್ ಟೆಸ್ಟ್ ಇರಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಡಿಷ್ನಲಿ ಕ್ಯಾಂಡಿಡೇಟ್ ಶುಡ್ ಸೆಕ್ಯೂರ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ದ ಡಿಸ್ಕ್ರಿಪ್ಟಿವ್ ಟೈಪ್ ಟೆಸ್ಟ್ ಸೊ ರಿಟರ್ನ್ ಟೆಸ್ಟಲ್ಲಿ ನೀವು ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೊಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟನ್ ಟೆಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟ್ರವ್ಯೂ ಇಂಟ್ರ್ಯೂ ಜನರಲಿ ಇನ್ ದ ರೇಷೋ ಆಫ್ ಒನ್ ಇಸ್ ಟು ಸೆವೆನ್ ಟು ದ ಕ್ಯಾಟಗರಿ ವೈಸ್ ನಂಬರ್ ವೈಸ್ ವೇಕೆನ್ಸೀಸ್ ಸೊ ಇಟ್ ರಿಟರ್ನ್ ಎಲ್ಲ ಆದಮೇಲೆ ಏನು ಮಾಡ್ತಾರೆ ಅಂದರೆ ಇಂಟ್ರವ್ಯೂಗೆ ಒನ್ ಇಸ್ ಟು ಸೆವೆನಲ್ಲಿ ಕರೀತಾರೆ ಕ್ಯಾಟಗರಿ ವೈಸ್ ಮತ್ತು ವೇಕೆನ್ಸಿ ವೈಸ್ ಲಿಸ್ಟ್ ಮೇಲೆ ಇನ್ ದ ಸ್ಕೀಮ್ ಆಫ್ ಸೆಲೆಕ್ಷನ್ ಪರ್ಫಾಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್ ಕ್ಯಾರೀಸ್ ಅ ವೇಟೇಜ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ವ್ಯೂ ಕ್ಯಾರೀಸ್ ವೇಟೇಜ್ ಆಫ್ ಫೋರ್ಟಿ ಪರ್ಸೆಂಟ್ ಸೊ ನಿಮಗೆ ರಿಟರ್ನ್ ಟೆಸ್ಟಲ್ಲಿ ಎಷ್ಟು ವೇಟೇಜ್ ಇರುತ್ತೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಅದೇ ಇಂಟ್ರವ್ಯೂ ಅಲ್ಲಿ ಅಂದರೆ ಫೋರ್ಟಿ ಪರ್ಸೆಂಟ್ ಇರುತ್ತೆ ಸೊ ಅಫಿಷಿಯಲ್ ವೆಬ್ಸೈಟ್ ಯಾವುದಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಎಸ್ ಆರ್ ಓ ಡಾಟ್ ಜಿ ಓ ಇ ಡಾಟ್ ಇನ್ ಸೊ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಿ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು